हाय फ्रेंड्स वेलकम बैक टू मै चैनल नानिवत्तु फंक्षन गार्लिक राइस आलूगड्डे फ्राई ना हेग माड़ा तोरस्ता बन्नी नोड़ा अदक्कू मुंचे नन्न चैनल निम्गे इष्टवागिद्रे सब्सक्राइब माड़ी अदे रीति पक्कदल्लिरुव बेल आइकन कूड़ा प्रेस माड़ी ओंदु सूपर टेस्टियादा राइस कॉम्बिनेशन इदु गार्लिक राइस हागू आलू फ्राई सिंपल आगि नावु इदन्न रेडी माड्कोबहुदु ना फस्ट राइस बेस्कोबेको अदक्के ओंदु पात्रेयल्लि नीर बिसि माडक्किट्टिद्दीनि नीर चेन्नागि कुदि बंद मेले इदक्के ना राइस हाकोळ्ळोण नानु इवाग 1.5 ग्लास बासमति राइस चेन्नागि तोळेदु 10 निमिषगळ काल नेने हाकिद्दे इवाग आ राइस ई नीरिगे हाक्ता इद्दीनि इवाग ई राइस ना बेस्कोबेको 80% ಅಷ್ಟು ರೈಸ್ನ ಬೇಯಿಸ್ಕೋಬೇಕು ರೈಸ್ ಯಾವತ್ತೂ ಬೆಂದು ಹೋಗಬಾರದು ಅವಾಗ ಗಾರ್ಲಿಕ್ ರೈಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ರೈಸ್ ಬೇಯುವಾಗ ನೋಡ್ತಾ ಇರಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದೀನಿ ರೈಸ್ ಬೇಯುವಾಗ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಇಲ್ಲಾಂದ್ರೆ ಅದು ಸಪ್ಪೆಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ರೈಸ್ ಬೇಯಲಿವಾಗ ನಾನು ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀನಿ ನೀವು ಯಾವ ರೈಸ್ ಅಲ್ಲ ಬೇಕಾದ್ರೆ ಈ ರೆಸಿಪಿನ ಮಾಡ್ಕೋಬಹುದು ನಾನು ಇವಾಗ ಬಾಸ್ಮತಿ ರೈಸ್ ಅಲ್ಲಿ ಮಾಡ್ತಾ ಇದೀನಿ ಅಷ್ಟೇ इवाग नोड़ी रईस के हाकि स्वल्प कड़मे आगे रईस चेना बंद 80% अस्ट बंद इशे साकु इन जास्ती होते बेसबार्ड आव रईस मुद्दे आगे अदे 80% अस्ट बंद साकु इवान नान चेक करेक्टी बंद इवान नावे स्ट्रेनर हाकिड़ू एक्सस् केड़गड़ बिंदी अंत गार्लिक राइस ಮಾಡಕೋಸ್ಕರ ನಾನು ಇವಾಗ ಒಂದು ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಕಡಾಯಿ ಬಿಸಿಯಾದ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕೊಂಡು ಮಾಡ್ತಾ ಇದೀನಿ ನಿಮಗೆ ತುಪ್ಪ ಹಾಕಕ್ಕೆ ಇಷ್ಟ ಇದ್ರೆ ಹಾಕಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇನ್ನು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ ತುಪ್ಪ ಮತ್ತೆ ಎಣ್ಣೆ ಬಿಸಿಯಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದು ಬರಲಿ ಸಾಸಿವೆ ಎಲ್ಲ ಸಿಡಿದಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇನ್ನ ಇದಕ್ಕೆ ನಾನು 4 ಒಣಗಿದ ಮೆಣಸಿನ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತಾ ಇದೀನಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತೂರ್ ದಾಲ್ ಕೂಡ ಹಾಕ್ತಾ ಇದೀನಿ ಇವಾಗ ಇದನ್ನೆಲ್ಲ 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಮತ್ತು ತೂರ್ ದಾಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬರುವವರೆಗೂ 1-2 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು ಫ್ರೈ ಆದ ಮೇಲೆ ಇವಾಗ ಇದಕ್ಕೆ ನಾನು 2 ಮೀಡಿಯಂ ಸೈಸ್ ಈರುಳ್ಳಿನ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಹಾಗೆ ಇನ್ನ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಹಾಗೆ ಇನ್ನ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿದಲ್ಲ ಕಲರ್ ಚೇಂಜ್ ಆಗಿ ಬರುವ ಅವಶ್ಯಕತೆ ಇಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬಂದ್ರೆ ಸಾಕು ಈರುಳ್ಳಿದೊಂದು ಅಷ್ಟು ಟೇಸ್ಟ್ ಇದೆ ಅದು ಹೋಗುವವರೆಗೂ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಎಲ್ಲಾನು ಚೆನ್ನಾಗಿ ಫ್ರೈ ಆದ ಮೇಲೆ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದೀನಿ ರೈಸ್ ಗೆ ಕೂಡ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ಳಿ ನಾವು ರೈಸ್ ಬೇಯಿಸಿದಾಗಲೂ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಅದಕ್ಕೆ ನೋಡ್ಕೊಂಡು ಬೇಕಾಗುವಷ್ಟು ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗೆಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟೇ ಸಾಕು ಇನ್ನ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವ ರೈಸ್ ಹಾಕೊಳ್ಳೋಣ ನೋಡಿ ರೈಸ್ ಅಲ್ಲ ಇಷ್ಟು ಚೆನ್ನಾಗಿ ಉದುರುದ್ರಾಗಿದೆ ಅಂತ ರೈಸ್ ಹಾಕಿದ ಮೇಲೆ ಇವಾಗ ಇದೆಲ್ಲಾನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ತುಂಬಾನೇ ಸಿಂಪಲ್ ಆಗಿ ಒಂದು ರೈಸ್ ರೆಸಿಪಿ ಮಾಡಬೇಕು ಅನ್ನೋಷ್ಟರಲ್ಲಿ ಈಜಿಯಾಗಿ ಮಾಡಕಾಗುವ ಒಂದು ರೆಸಿಪಿ ಇದು ವೆಜಿಟೇರಿಯನ್ಸ್ ಎಲ್ಲ ಈಜಿಯಾಗಿ ರೈಸ್ ನ ಮಾಡ್ಕೋಬಹುದು ಇದರ ಜೊತೆ ಆಲೂ ಫ್ರೈ ಅಂತ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನ್ ವೆಜಿಟೇರಿಯನ್ ಆದರೆ ಇದೇ ರೀತಿ ರೈಸ್ ಮಾಡ್ಕೊಂಡು ಇದರ ಜೊತೆ ಕಬಾಬ್ ಇಲ್ಲ ಅಂದ್ರೆ ಚಿಕನ್ ದು ಗ್ರೇವಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬಾನೇ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಾವು ಈ ರೈಸ್ನ ಖಾರವಾಗಿ ಮಾಡ್ಕೊಳ್ಳಲ್ಲ ಆದರೆ ಇದಕ್ಕೆ ಮಾಡೋ ಸೈಡ್ ಡಿಶ್ ಸ್ವಲ್ಪ ಖಾರವಾಗಿ ಮಾಡ್ಕೋತೀವಿ ಅವಾಗಲೇನೇ ಇದು ತಿನ್ನಕ್ಕೆ ಚೆನ್ನಾಗಿರೋದು ಇವಾಗ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ ಮೇಲೆ ಲೈಟ್ ಆಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾಸ್ಮತಿ ರೈಸ್ ಆಗಿರೋದ್ರಿಂದ ತುಂಬಾ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅವಾಗ ರೈಸ್ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಇದೇ ರೀತಿ ರೈಸ್ ಎಲ್ಲ ಮಾಡುವಾಗ ಹುಡಿ ಹುಡಿಯಾಗಿನೇ ಇರಬೇಕು ಅದಕ್ಕೆ ರೈಸ್ ಬೇಯಿಸುವಾಗ ಸ್ವಲ್ಪ ನೋಡಿಕೊಂಡೆ ಬೇಯಿಸ್ಕೊಳ್ಳಿ ಇವಾಗ ನೋಡಿ ತುಂಬಾನೇ ಸಿಂಪಲ್ ಆಗಿ ಮಾಡಕಾಗುವ ಗಾರ್ಲಿಕ್ ರೈಸ್ ಅಂತೂ ರೆಡಿ ಆಗಿದೆ ಇನ್ನ ಇದಕ್ಕೆ ಕಾಂಬಿನೇಷನ್ ಆಗಿರುವ ಆಲೂ ಫ್ರೈನ ಕೂಡ ಮಾಡ್ಕೊಳ್ಳೋಣ ಆಲೂಗಡ್ಡೆ ಫ್ರೈ ಮಾಡಕ್ಕೆ ನಾನು ಇವಾಗ 4 ಆಲೂಗಡ್ಡೆನ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಉದ್ದುದ್ದವಾಗಿ ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ನಾವು ಫಸ್ಟ್ ಗೆ ಬೇಯಿಸ್ಕೋಬೇಕು ಆಲೂಗಡ್ಡೆನ ಬೇಯಿಸಕ್ಕೋಸ್ಕರ ನಾನು ಇವಾಗ ನೀರು ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆನ ಹಾಕೊಳ್ಳೋಣ ಇವಾಗ ಈ ಆಲೂಗಡ್ಡೆ ಚೆನ್ನಾಗಿ ಬೆಂದು ಬರಲಿ ಆಲೂಗಡ್ಡೆನ ತುಂಬಾ ಜಾಸ್ತಿ ಬೇಯಿಸಬಾರದು ಒಂದು 75% ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಆಲೂಗಡ್ಡೆ ತುಂಬಾನೇ ಬೆಂದೋದ್ರೆ ಪಲ್ಯ ಮಾಡುವಾಗ ಮುದ್ದೆ ತರ ಆಗೋಗುತ್ತೆ ಅದಕ್ಕೆ ಆಲೂಗಡ್ಡೆನ ಜಾಸ್ತಿ ಬೇಯಿಸಬಾರದು ಪೀಸ್ಗಳೆಲ್ಲ ಉದ್ದುದ್ದವಾಗಿ ಅದೇ ರೀತಿನೇ ಇರಬೇಕು ಅದಕ್ಕೆ ನೋಡ್ಕೊಂಡೆ ಬೇಯಿಸ್ಕೊಳ್ಳಿ
ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇಷ್ಟೇ ಸಾಕು ಇನ್ನು ಜಾಸ್ತಿ ಹೊತ್ತಿಟ್ಟು ಬೇಯಿಸೋ ಅವಶ್ಯಕತೆ ಇಲ್ಲ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಆಲೂಗಡ್ಡೆನ ಒಂದು ಸ್ಟ್ರೈನರ್ಲಿ ಹಾಕಿಡೋಣ ಇನ್ನು ಇದಕ್ಕೆ ಬೇಕಾಗೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ಫ್ರೈ ಮಾಡೋಕ್ಕೆ ಒಂದು ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಕಡಾಯಿ ಚೆನ್ನಾಗಿ ಬಿಸಿಯಾಗುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಬಂದ ಮೇಲೆ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದು ಬಂದ ಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಸಣ್ಣ ಪೀಸುಗಳಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸೋಂಪುನ ಚೆನ್ನಾಗಿ ಜಜ್ಜಿ ಹಾಕ್ತಾ ಇದ್ದೀನಿ ಸೋಂಪು ಹಾಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ ಹಾಗೆ ಇನ್ನು ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನು ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರಖಾರವಾಗಿ ಇರಲಿ ಅಂತ ಇಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡೇ ಹಾಕ್ಕೊಳ್ಳಿ ಇನ್ನು ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ 1/2 ಟೀ ಸ್ಪೂನಷ್ಟು ಅರಶಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಈ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆದ ಹಸಿವಾಸನೆ ಹೋಗುವವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಈ ಆಲೂಗಡ್ಡೆಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಆಲೂಗಡ್ಡೆ ಬೇಯಿಸಿದಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಅದಕ್ಕೆ ಈ ಪಲ್ಯಕ್ಕೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಮಸಾಲೆ ರೆಡಿ ಆಗಿದೆ ಇನ್ನು ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವ ಆಲೂಗಡ್ಡೆನ ಹಾಕ್ಕೊಳ್ಳೋಣ ನೋಡಿ ಇದರಲ್ಲಿ ಚೂರು ನೀರಿಲ್ಲ ನೀರಿಲ್ಲದೇ ಹಾಕ್ಕೋಬೇಕು ಆಲೂಗಡ್ಡೆ ಕೂಡ ಹಾಕಿದ ಮೇಲೆ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾವು ಆಲೂಗಡ್ಡೆನ ಜಾಸ್ತಿ ಬೇಯಿಸಿರಬಾರದು ಆವಾಗ ನಾವು ಆಲೂಗಡ್ಡೆ ಜಾಸ್ತಿ ಬೆಂದೋದ್ರೆ ಇದೇ ರೀತಿ ಮಿಕ್ಸ್ ಮಾಡುವಾಗ ಆಲೂಗಡ್ಡೆ ಎಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ ನೋಡಿ ಇದೇ ರೀತಿ ಮಾಡ್ಕೊಂಡ್ರೆ ಸಾಕು ಆವಾಗ ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಕವರ್ ಆಗಿ ಬರುತ್ತೆ ಅದಕ್ಕೆ ನಾನು ಸೌಟ್ ಹಾಕದೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡೋಕಾಗುವ ಆಲೂ ಫ್ರೈ ಅಂತೂ ರೆಡಿಯಾಗಿದೆ ಆಲೂ ಫ್ರೈ ಅಂತೂ ಸ್ವಲ್ಪ ಖಾರಖಾರವಾಗಿನೇ ಇದೆ ಅದಕ್ಕೆ ರೈಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ರೈಸ್ ಅಂತೂ ಖಾರ ಇಲ್ಲ ಆದರೆ ಆಲೂಗಡ್ಡೆ ಫ್ರೈ ಸ್ವಲ್ಪ ಖಾರವಾಗಿನೇ ಇದೆ ಇವಾಗ ನೋಡಿ ನಮ್ಮದು ಆಲೂಗಡ್ಡೆ ಫ್ರೈನೂ ರೆಡಿಯಾಗಿದೆ ರೈಸೂ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ ಈಸಿಯಾಗಿ ನಾವು ಈ ರೈಸ್ನ ಮತ್ತು ಆಲೂ ಫ್ರೈನ ಮಾಡ್ಕೋಬಹುದು ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಮನೇಲಿ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡೋಕ್ಕಾಗುವ ಗಾರ್ಲಿಕ್ ರೈಸ್ ವಿತ್ ಆಲೂ ಫ್ರೈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ